ಕುಂತಿಸುತ್ತ ನೇನು ಹೌದು ನಾನೇ ಕುಂತಿಸುತ್ತ ಈ ಸಂದರ್ಭಕ್ಕೆ ಸಾಧುವಾದ ಎಂಬಕ್ಕೆ ನನ್ನ ಕೆಚ್ಚು ಕೆರಳಿಸುವ ಉದ್ದೇಶಕ್ಕಾಗಿ ಆಡುವುದು ಎಲ್ಲವೂ ಕುಂತಿಸುತ್ತಾನೆ ಅದೇನು ಹಾಗೆ ಕೆರಳಿಸುವುದಕ್ಕುಂಟು ಅವಶ್ಯವಾಗಿ ಕ್ಷತ್ರಿಯನಾಗಿ ನೀವು ಬಂದೆಯೋ ಇಲ್ವೋ ಎನ್ನುವ ಹಾಗೆ ಧನುಷನ್ನು ಶೇಂಕಾಲಗೈಯುತ್ತ ಬರಿ ಮೀಸೆಯ ಮೇಲೆ ಕೈ ಹಾಕಿಕೊಂಡು ಎದೆಯೊಬ್ಬಿಸಿ ಬಂದು ನಿಂತೆಯಲ್ಲ ನಮ್ಮ ಕ್ರಮವೇ ಹಾಗೆ ಎನ್ನುವುದರಿಂದಲೇ ನೀ ಕುಂತಿಸುತ್ತಾನೆ ಅನುವರಕ್ಕೆ ಪಾರ್ಥ ಹೊರಬಟ್ಟ ಎನ್ನುವುದೇ ದೊಡ್ಡ ಸುದ್ದಿಯಾಗುತ್ತದೆ ಹೌದು ಅದರ ಯಾರಲ್ಲಿ ಎನ್ನುವುದಷ್ಟು ಸಿದ್ಧಿಯಾಗ್ತದೆ ಅದು ಪ್ರಜ್ಞೆಯಲ್ಲಿದೆ ಹೌದಷ್ಟೇ ಬಹಳ ಸಮಯ ನನ್ನಲ್ಲಿ ಯಾವತ್ತೂ ಇದ್ದಲ್ವ ಸಮಯ ಉಪಯೋಗ ಎನ್ನುವುದು ಹೇಗಾಯಿತು ಹೇಗೆ ದುರುಪಯೋಗವನ್ನೇ ನೀ ಮಾಡಿಕೊಂಡ ಹಾಗುಂಟು ಈ ಕಾಲಕ್ಕೆ ನೀನೊಬ್ಬನುಗೈದ ಕೃತ್ಯದಿಂದಲಾಗಿ ನಿನ್ನ ಕುಲಕ್ಕೆ ನಷ್ಟವಾಗಬಹುದಾದಂತಹ ಸಂದರ್ಭ ಒದಗಿ ಬಂತು ಒಂದು ಮಾತುಂಟು ಏನು ಕೊಡಲಿಯ ಕಾವು ಕುಲಕ್ಕೆ ಕೇಡು ಎನ್ನುವ ಹಾಗೆ ಆತರದಿಂದ ಯಾವನಿಗೋ ಪ್ರತಿಜ್ಞಾತನಾದ ದಿಸೆಯಿಂದಲಾಗಿ ನಿನ್ನ ಒಬ್ಬನಿಂದಲಾಗಿ ನಿಮಗೆಲ್ಲರಿಗೂ ಸಂಕಟ ಬಂದಿದೆ ಕಾರಣವಾದ ಒಂದು ಸಭೆಗೆ ಹೌದು ಇನ್ನೊಂದು ಪೌರುಷವುಳ್ಳವೆನ್ನುವಂತ ಪಿತ್ತ ಎರಡೂ ಹೌದೆ ನೆತ್ತಿಗೆ ಏರಿ ತಲ್ಲುವ ಕ್ಷಣ ಮಾತ್ರದಲ್ಲಿ ಇಳಿಸಿ ಅನ್ನು ನೆನಪಿಟ್ಟು ಅದು ಇಳಿಯುವಂತದ್ದಲ್ಲ ಯಾಕೆ ಸಹಜ ನರಿಗಲ್ಲವಲ್ಲ ಆರೋಪಾದಿಯಲ್ಲಿ ಬದುಕಬೇಕಾದವರು ನಾವು ಎಲ್ಲವೋ ಕುಂತಿಸುತ್ತಾನೆ ಅಂತ ನೀನು ಕರೆದಾರ ನನಗೆ ಸಂತೋಷವಾದದ್ದೇ ಆ ಕಾರಣಕ್ಕಾಗಿ ಅಂತೂ ಆ ರೀತಿಯಲ್ಲಿ ಗುರುತಿಸಬೇಕು ಅಂತಾದ್ರೆ ಅರ್ಜುನನಿಗಿರುವ ಆ ಗರ್ವವು ಅಷ್ಟೇ ದೊಡ್ಡದಲ್ವಾ ಹಾಗಾಗಿ ಒಂದು ಸಲ ಕ್ಷತ್ರಿಯನಾದವನಿಗೆ ತಾನು ಕ್ಷತ್ರಿಯನೆಂಬ ಅಭಿಮಾನ ತಲೆಯಲ್ಲಿ ನೀನು ಹೇಳುವ ಪಿತ್ತದ ರೂಪದಲ್ಲಿ ಅಡರಿತೋ ಅಡರಿದ್ರೆ ಆ ಪಿತ್ತ ಇಳಿಯಿತು ಅಂತಾದ್ರೆ ಅವನಿಗೆ ಸ್ಥಾನಚ್ಯುತಿ ಉಂಟಾಗುವುದಿಲ್ವ ಸಹಜ ಕುಂತಿಸುತ್ತನಾದ ನನಗೆ ಸ್ಥಾನಚ್ಯುತಿ ಬರುವುದಕ್ಕುಂಟ ಎಲ್ವೋ ಕ್ಷತ್ರಿಯ ಆದಂತಹ ನಾನು ಅದಲ್ಲ ತಾಗುವುದಕ್ಕುಂಟ ಆದ್ರಿಂದ ನಾವು ಯಾವ ಕಾಲಕ್ಕೂ ಒಂದೇ ರೀತಿಯಲ್ಲಿರುವವರು ನಮಗೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಎನ್ನುವುದೇ ಇಲ್ಲ ಅದು ಕ್ಷಣ ಕ್ಷಣಕ್ಕೆ ಬದಲಾವಣೆ ಇರುವುದು ನಿಮ್ಮಂತಹವರಲ್ಲಿ ಗುರುತಿಸಿದೆ ಒಂದು ವರ್ಗದ ಜನರಿಗೆ ನಾವು ಸೇರಿದಂತೆ ನೀನು ಶ್ರೀಪತಿ ಈವರೆಗೆ ನಿನ್ನನ್ನು ಅದೇ ರೀತಿಯಲ್ಲಿ ನಾವು ಕೂಡ ಭಜಿಸ್ತಾ ಬಂದವರು ಭಜಿಸ್ತಾ ಬಂದದ್ದರಿಂದ ಈವರೆಗೆ ಬಹಳಷ್ಟು ಪ್ರಯೋಜನವನ್ನು ನಾವು ಕಂಡಿದ್ದೇವೆ ಅದು ಬಹುಶಃನಿಗೆ ಕಾಣುತ್ತದೆ ಯಾವುದೇ ಶಿಲೆಯನ್ನೋ ಯಾವುದೇ ಮರದ ತುಂಡನ್ನು ಭಗವಂತನೆಂಬ ಭಾವದಿಂದ ನಾವು ಅರ್ಚಿಸಿದೆವು ಅಂತಾದ್ರೆ ಯದ್ ಭಾವ ತದ್ ಭವತಿ ಆ ರೂಪದಲ್ಲಿ ನಮಗೆ ಅನುಗ್ರಹ ಉಂಟಾಗಿದೋ ಅಂತ ತಿಳ್ಕೊಂಡೆ ಇಲ್ಲದೆ ಹೋದ್ರೆ ನಿನ್ನ ವ್ಯವಹಾರಗಳನ್ನು ಕಂಡಾಗ ಏನಾಯ್ತೀಗ ಒಂದು ವರ್ಗದವರಿಗೆ ನೀನು ಶ್ರೀಪತಿಯಾಗಿ ಮೇರಿದ್ರೆ ಇನ್ನೊಂದು ವರ್ಗದವರಿಗೆ ಅದು ಅಲ್ಲವೇ ಅಲ್ಲ ಅವರಿಗೆ ನೀನು ಕೇವಲ ಗೋಪಕುಮಾರ ಹಾಗಿರುವಾಗ ನೀನು ಗೋಪಕುಮಾರನಲ್ಲವೇ ಅಂತ ನೋಡಿದ್ರೆ ಗೋಪಕುಮಾರನ ಪ್ರವೃತ್ತಿಯು ಕೂಡ ನಿನ್ನಲ್ಲಿ ಧಾರಾಳವಾಗಿ ಇದೆ ನೀನು ಕಂಡೆಯ ಅಂದ್ರೆ ಒಂದು ಸರಿಯಾದಂತಹ ನಿಲುವು ಎನ್ನುವುದಿಲ್ಲ ಒಂದು ಜೀವನದಲ್ಲಿ ಒಂದು ಶಿಸ್ತಿನ ಕ್ರಮ ಎನ್ನುವುದಿಲ್ಲ ಆಗುವುದಕ್ಕೆ ನೀವು ಹುಟ್ಟಿದ್ದು ಕ್ಷತ್ರಿಯರ ಮನೆತನದಲ್ಲಿ ಅಲ್ವ ಆದ್ರೆ ಶುದ್ಧ ಕ್ಷತ್ರಿಯರ ಮನೆಯಲ್ಲಿ ಯಾವತ್ತಾದರೂ ನಿಮಗೆ ಸಹಪಂಕ್ತಿ ಭೋಜನ ಉಂಟ ಅಡ್ಡಪಂಕ್ತಿಯೇ ಹಾಕುವುದು ಸಂಬಂಧ ಉಂಟ ನಾವು ಮಾತ್ರ ಪಾಂಡವರು ನೀನು ಸಂಬಂಧಿಕ ಎನ್ನುವ ಕಾರಣಕ್ಕೆ ಒಂದು ಉಪಾಯ ಮಾಡಿದ್ದೇವೆ ಪಂಕ್ತಿ ಅಡ್ಡವೇ ಆದ್ರೆ ಅದನ್ನು ಎತ್ತರದಲ್ಲಿ ಹಾಕುವುದು ನೋಡುವ ಜನರಿಗೆ ಎತ್ತರದ ಪೀಠ ಕೃಷ್ಣನಿಗೆ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅಂತಲೂ ಕಾಣುತ್ತೆ ನಮಗೆ ಸಹಪಂಕ್ತಿ ಅಲ್ಲ ಹಾಗಾಗಿ ಎರಡೂ ರೀತಿಯಲ್ಲಿ ಕಾರ್ಯ ಸಾಧನೆ ಆಗುತ್ತದೆ ಸಹಪಂಕ್ತಿ ನಿನಗೆ ಪಾಂಡವರಲ್ಲಿಯೂ ಇಲ್ಲ ಆದ್ರೆ ಎತ್ತರದ ಸ್ಥಾನ ದೇವರು ಎನ್ನುವ ಕಾರಣಕ್ಕೆ ಆದರೆ ನೀನು ಮಾತ್ರ ನಿನ್ನ ವ್ಯವಹಾರದಲ್ಲಿ ಆ ಗೋಪರ ಸ್ವಭಾವವನ್ನು ಯಾವತ್ತೂ ಬಿಡದೇ ಇದ್ದವನೇ ಅಂತ ಕಾಣ್ತದೆ ಹಾಗಾಯ್ತು ಹಿಂದಿನಿಂದ ಇಂದಿನವರೆಗೆ ನಿನ್ನ ವ್ಯವಹಾರಗಳೆಲ್ಲ
ಅಂದ್ರೆ ಇಬ್ಬರು ಕಂಡಂತೆ ಇನ್ನೊಂದು ಸಮಯದಲ್ಲಿ ನೀನು ಇರುವುದಿಲ್ಲ. ಯಾವಾಗ ಎಲ್ಲಿರ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಬೇಕಾದಾಗ ಅಗತ್ಯ ಇದ್ದಾಗ ಸುಳ್ಳು ಹೇಳುತ್ತೆ. ನಮ್ಮಂತವರಿಗೆ ಸುಳ್ಳು ಹೇಳುವುದನ್ನು ಕಲಿಸ್ತಿ. ಆ ಮಾಗದನಲ್ಲಿಗೆ ಹೋಗುವಾಗ ನಮಗೆಲ್ಲ ನಿನ್ನನ್ನು ಅನುಸರಿಸಿಯಲ್ಲೋ ನಾವು ಆ ಬ್ರಾಹ್ಮಣರ ವೇಷ ಹಾಕಬೇಕಾಗಬಹುದು. ಇಲ್ಲದಿದ್ರೆ ಕ್ಷತ್ರಿಯರಾದಂತಹ ನಾವೆಲ್ಲ ಹಾಗೆ ಮರ್ಯಾದೆಗೆಡುವುದಕ್ಕುಂಟ. ನಿನ್ನನ್ನು ಅನುಸರಿಸದ್ರಿಂದ ನಮಗೂ ಸ್ವಲ್ಪ ಸ್ವಲ್ಪ ಗೋಪರ ಸ್ವಭಾವ ಅಂಟುವ ಹಾಗಾಯಿತು. ಆದ್ರಿಂದ ಈ ಪ್ರಸಂಗ ಈಗ ಬಂದದ್ದು ಒಳ್ಳೆದೇ ಅಂತ ನನಗೆ ಕಾಣ್ತದೆ. ಆ ರೀತಿಯಲ್ಲಾದರೂ ಕೂಡ ಅಲ್ಲಿನ ಸಂಬಂಧವನ್ನು ಬಿಡುವುದಕ್ಕಾಗದೀತಲ್ಲ, ಬಿಡುವುದು ನಾವಲ್ಲ, ನೀನು ನಿನ್ನನ್ನು ಪೂಜಿಸಿದ್ದಕ್ಕೆ ನೀನು ಕೊಟ್ಟ ಮರ್ಯಾದೆಯ ಹೋರಾಟಕ್ಕೆ ಬಂದಿದ್ದೀಗ ಅಲ್ಲಿಂದ ನನ್ನ ಪಿತ್ತ ಇಳಿಸುವುದ ನಿನ್ನ ಹಣೆಯಲ್ಲಿ ಬರೀ ದುಡಿಯುವುದು ನೀನು ಹೋಗ